नमः शिवाभ्याम नवयौवनाभ्याम परस्पराश्लिष्टवपुर्धराभ्याम नगेन्द्रकन्या वृषकेतनाभ्याम नमो नमः शंकर पार्वतीभ्याम। नम्मेल्ल नेच्चिन वीक्षकरिगे नमस्कार शुभोदय। सुमारु 350 ವರ್ಷಗಳ ಹಿಂದಿನ ಮಾತು। ಒಂದು ಸಲ ಬಿಜಾಪುರದ ಅದಿಲ್ ಶಾ ನಮ್ಮನ್ನು ಆವಾಗ ಮೊಘಲರು ಆಳ್ತಾ ಇರ್ತಾರೆ, ಆಕ್ರಮಣಕಾರಿ ಮೊಘಲರ ಒಂದು ಆಳ್ವಿಕೆಯಲ್ಲಿ ನಮ್ಮ ದೇಶ ಇರುತ್ತೆ। ಆ ಸಂದರ್ಭದಲ್ಲಿ ಒಬ್ಬ ತಂದೆ ಒಬ್ಬ 12 ವರ್ಷದ ಬಾಲಕನನ್ನು ಬಿಜಾಪುರದ ಅದಿಲ್ ಶಾನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ। ಆವಾಗೆಲ್ಲ ಏನು ಅಂದರೆ ಹುಡುಗ ಒಂದು 10-12 ವರ್ಷ ಆದ ತಕ್ಷಣ ಅವರನ್ನು ರಾಜನ ಹತ್ರ ಕರ್ಕೊಂಡು ಹೋಗಬೇಕು, ಅವನು ಮುಜರೆ ಸಲ್ಲಿಸಬೇಕು, ಅದೇನೋ ಕುರ್ನಿ ಸಾತ್ ಅಂತ ಅವ್ರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ, ಅದನ್ನು ಮಾಡಬೇಕು, ರಾಜ ಉಡುಗೊರೆಗಳನ್ನೆಲ್ಲ ಕೊಡ್ತಾನೆ, ತಗೊಂಬರಬೇಕು, ಇದು ಒಂದು ಪದ್ಧತಿಯಾಗಿರುತ್ತೆ। ಹೀಗೆ ತಂದೆ ಬಿಜಾಪುರದ ಅದಿಲ್ ಶಾನ ಒಬ್ಬ ಸಾಮಂತ ಸರದಾರ, ಅವನು ಕರ್ಕೊಂಡು ಹೋಗ್ತಾನೆ ಮಗನ್ನ 12 ವರ್ಷದ ಬಾಲಕ। ನಮಸ್ಕಾರ ಮಾಡು, ಕುರ್ನಿ ಸಾತ್ ಮಾಡು ಅಂತ ಹೇಳಿದಾಗ ನೆಟ್ಟಗೆ ನಿಂತಿರ್ತಾನೆ, ಏನು ಮಾತಾಡಲ್ಲ, ನಮಸ್ಕಾರನೂ ಮಾಡಲ್ಲ। ತಂದೆ 3-4 ಬಾರಿ ಹೇಳ್ತಾರೆ, ಆವಾಗ ಹೇಳ್ತಾನೆ ತಂದೆ ಹತ್ರ, ನಾನು ನಿನಗೆ ನಮಸ್ಕಾರ ಮಾಡ್ತೀನಿ, ತಾಯಿಗೆ ನಮಸ್ಕಾರ ಮಾಡ್ತೀನಿ, ಇವನೊಬ್ಬ ಆಕ್ರಮಣಕಾರಿ, ನಮ್ಮ ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದಂಥವರ ಪ್ರತಿನಿಧಿ ಇವನು, ಇವನಿಗೆ ಮಾತ್ರ ನಾನು ನಮಸ್ಕಾರ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾನೆ। ಎಂಥ ಒಂದು ಧೈರ್ಯದ ಮಾತು, 12 ವರ್ಷದ ಬಾಲಕ, ಅವನು ಮತ್ತೆ ಯಾರೂ ಅಲ್ಲ, ನಮ್ಮ ದೇಶದ ಪರಮಾದರ್ಶ ಪುರುಷ ಛತ್ರಪತಿ ಶಿವಾಜಿ ಮಹಾರಾಜರು। ಈ ಶಿವಾಜಿ ಮಹಾರಾಜರು ಮುಂದೊಂದು ಕಾಲದಲ್ಲಿ ಇಡೀ ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ಸಿಂಹಸ್ವಪ್ನವಾಗ್ತಾರೆ ಅಂತ ಆಗ ಆ ಬಾದಶಹನಿಗೆ ಅನ್ನಿಸಿರಲಿಲ್ಲ। ಏನೋ ಹುಡುಗ ಗೊತ್ತಿಲ್ಲ, ಕರ್ಕೊಂಡು ಹೋಗೋ, ಇನ್ನೊಂದು ಸಲ ಬಂದು ಮಾಡಿಸಿದ್ರಾಯಿತು ಅಂತ ಸಮಜಾಯಿಸಿ ಅವನಿಗೆ ಕೊಟ್ಟು ಕಳಿಸ್ಬಿಡ್ತಾನೆ। ಆದರೆ ಶಿವಾಜಿ ಇದ್ದಂಥ ಕಾಲ ಆದರೂ ಎಂಥದ್ದು, ಎಲ್ಲ ಕಡೆ ಪರಕೀಯ ಆಕ್ರಮಣ, ನಮ್ಮ ದೇಶದ ರಾಜರುಗಳೆಲ್ಲ ಪರಸ್ಪರ ಸಣ್ಣ ಸಣ್ಣ ವಿಷಯಗಳಿಗೆ ಅವರವರ ಅಹಂಕಾರಗಳಿಗೆ ತುತ್ತಾಗಿ ಕಚ್ಚಾಡಿಕೊಂಡು ಇಡೀ ಒಂದು ಸಮಾಜವೇ ಉದ್ವಸ್ತವಾದಂಥ ಒಂದು ಅತ್ಯಂತ ಕಷ್ಟಕರವಾದಂಥ ಕಾಲದಲ್ಲಿ ಶಿವಾಜಿ ಮಹಾರಾಜರು, ಮಹಾರಾಜರು ಅಂತ ನಾವೀಗ ಕರಿತಾ ಇದ್ದೀವಿ, ಶಿವಾಜಿಗೆ ರಾಜ್ಯನೂ ಇರಲಿಲ್ಲ, ಏನೂ ಇರಲಿಲ್ಲ, ಸ್ವತಃ ತಂದೆನೇ ಬಿಜಾಪುರದ ಆದಿಲ್ ಶಾನ ಸಾಮಂತ ಸರದಾರ ಆಗಿರ್ತಾನೆ। ಇಂಥ ಒಂದು ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಇತಿಹಾಸ ಪುರಾಣಗಳಿಂದ ಪ್ರೇರಣೆ ಪಡೆದು ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅದನ್ನು ಅನುಷ್ಠಾನ ಮಾಡಿಕೊಂಡು ಈ ದೇಶ, ಈ ಸಂಸ್ಕೃತಿ ಎಲ್ಲದೂ ಕೂಡ ಜಗದ್ಗುರುವಾದಂಥ ದೇಶ ಇದು ಉಳಿಬೇಕು ಅನ್ನುವಂಥ ಸಂಕಲ್ಪ ಮಾಡ್ತಾರೆ। ಸಂಕಲ್ಪ ಮಾಡಿ ಬಾಲ್ಯದಲ್ಲೇ ಮಾವಳಿಗಳು ಅನ್ನುವಂಥ ಒಂದು ಕಾಡು ಜನಾಂಗ, ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಈ ದೇಶದ ಒಂದು ಔನ್ನತ್ಯ, ಈ ಸಂಸ್ಕೃತಿಯ ಒಂದು ಶ್ರೇಷ್ಠತೆಯನ್ನು ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ತಿಳಿಸಿ ಅವರನ್ನೆಲ್ಲ ಸಂಘಟನೆ ಮಾಡ್ತಾನೆ। ಸಂಘಟನೆ ಮಾಡಿ ಇಡೀ ಒಂದು ಮೊಘಲ್ ಸಾಮ್ರಾಜ್ಯಕ್ಕೆ ಸಿಂಹಸ್ವಪ್ನವಾಗ್ತಾನೆ, ಒಂದಾದ ಮೇಲೆ ಒಂದಂತೆ ಕೋಟೆಗಳನ್ನೆಲ್ಲ ಜಯಿಸ್ಕೊಳ್ತಾ ಸ್ವರಾಜ್ಯ, ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ। ಅಂಥ ಒಂದು ಶ್ರೇಯಸ್ಸು ಈ ರೀತಿಯ ಒಂದು ಸಾಮಾನ್ಯ ಜನಗಳನ್ನು ಸಂಘಟನೆ ಮಾಡಿ ಇಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಯಾವುದರ ಆಧಾರದ ಮೇಲೆ, ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ, ಭಾರತೀಯ ಮೌಲ್ಯಗಳ ಆಧಾರದ ಮೇಲೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಶ್ರೇಯಸ್ಸು ಶಿವಾಜಿ ಮಹಾರಾಜರಿಗೆ। ನಾವೆಲ್ಲ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಸೋಲುಗಳಿಗೆ ಹತಾಶರಾಗಿಬಿಡ್ತೀವಿ, ಶಿವಾಜಿಯ ಜೀವನದ ಉದ್ದಕ್ಕೂ ಇಂಥದ್ದೇ ಸವಾಲುಗಳು, ಇಂಥ ಚಾಲೆಂಜ್ಗಳು, ಇದನ್ನೆಲ್ಲ ಎದುರಿಸಿ ಅವರು ಹೇಗೆ ಒಂದು ಸಾಮ್ರಾಜ್ಯದ ಮಹಾರಾಜ ಛತ್ರಪತಿಯಾದರು ಅನ್ನೋದೇ ಅತ್ಯಂತ ರೋಮಾಂಚಕಾರಿಯಾದಂಥ ಒಂದು ವೈಭವದ ಇತಿಹಾಸ। ಇದರಿಂದ ನಾವು ನಮ್ಮ ಜೀವನದ ಸಣ್ಣ ಸಣ್ಣ ಸೋಲುಗಳಿಗೆಲ್ಲ ನಾವು ಹತಾಶರಾಗದೆ ಜೀವನದ ಒಂದು ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಈ ದೇಶದ ಋಷಿಗಳು ತಂದಂಥ ಒಂದು ಸಂಸ್ಕೃತಿಯ ಪ್ರತಿಷ್ಠಾಪನೆಯ ರೂವಾರಿಗಳಾಗಿ ನಾವು ಕೆಲಸ ಮಾಡಬೇಕಾಗಿದೆ। ಇಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡೋಣ,
ಅಂತ ನೆನಪು ಮಾಡಿಕೊಳ್ಳತಾ ಇವತ್ತಿನ ಒಂದು ಮಾತನ್ನ ಮುಗಿಸೋಣಂತೆ. ನಮಸ್ಕಾರ.